ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ದಿನನಿತ್ಯ ನಾವು ಹಲವಾರು ಪದಾರ್ಥಗಳನ್ನು ನಮ್ಮ ದೇಹಕ್ಕೆ ಸೇರಿಸ್ತೇವೆ. ಆದರೆ ಒಂದು ಸುಲಭ ವಿಧಾನವನ್ನು ಬಳಸಿ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಅಂತ ತುಂಬ ಜನರಿಗೆ ಗೊತ್ತೇ ಇರೋದಿಲ್ಲ. ಕೇವಲ ಹಾಲು ಮತ್ತು ಖರ್ಜೂರ ಎರಡು ಪದಾರ್ಥಗಳಿಂದಾಗಿ ನಮ್ಮ ದೇಹದ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು. ಮತ್ತು ಈ ಎರಡು ಪದಾರ್ಥಗಳು ನಮ್ಮ ದೇಹದಲ್ಲಿ ಹೇಗೆಲ್ಲ ಕಾರ್ಯನಿರ್ವಹಿಸುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ನಮ್ಮ ಉತ್ತಮ ಆರೋಗ್ಯಕ್ಕಾಗಿ. ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಖರ್ಜೂರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣಾಂಶ ಇರುತ್ತೆ. ಅದರ ಜೊತೆಯಲ್ಲಿ ಹಾಲಿನಲ್ಲಿ ಹಲವಾರು ಪೋಷಕಾಂಶಗಳು ಇರೋದನ್ನ ನಾವು ಗಮನಿಸಬಹುದು. ಆದರೆ ಹಾಲಿನಲ್ಲಿ ಕಬ್ಬಿಣಾಂಶ ಕೊರತೆ ಇರೋದ್ರಿಂದ ಅದರ ಜೊತೆ ಖರ್ಜೂರವನ್ನ ನಾವು ಸೇವಿಸಬೇಕಾಗುತ್ತೆ. ಅದರ ಜೊತೆ ನಮ್ಮ ದೇಹಕ್ಕೆ ಮೋನೋಗ್ರಾಮ್ ಎಂಬ ಸಕ್ಕರೆ ಅಂಶ ಹೆಚ್ಚಾಗಿ ಖರ್ಜೂರದಿಂದ ಸಿಗುತ್ತೆ. ನಮ್ಮ ದೇಹದಲ್ಲಿರುವ ಕೆಟ್ಟ ರಕ್ತವನ್ನ, ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಬೆಟಿನ್ ಎಂಬ ಅಂಶದ ಮೂಲಕ ಹೊರ ಹಾಕೋದಕ್ಕೆ ಖರ್ಜೂರ ಸಹಾಯ ಮಾಡುತ್ತೆ. ಇದರ ಜೊತೆಯಲ್ಲಿ ರಕ್ತನಾಳ, ಯಕೃತ್, ಕರುಳು ಈ ರೀತಿ ಯಾವುದೇ ದೇಹದ ಭಾಗದ ಕ್ಷಮತೆಯನ್ನು ಸಹ ಇದು ಹೆಚ್ಚಾಗುವಂತೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ವಿಟಮಿನ್ ಎ, ವಿಟಮಿನ್ ಬಿ ಹೆಚ್ಚಾಗಿರುವುದರಿಂದ ಇದು ನಮ್ಮ ದೇಹದಲ್ಲಿರುವ ವಿಷಕಾರಿ ಅಂಶವನ್ನು ನಮ್ಮ ದೇಹದಿಂದ ಹೊರ ಹಾಕೋದಕ್ಕೆ ಸಹಾಯವಾಗುತ್ತೆ. ಖರ್ಜೂರದಲ್ಲಿ ನಾರಿನಂಶ ಹೆಚ್ಚಾಗಿರುವುದರಿಂದ ನಮ್ಮ ದೇಹದಲ್ಲಿರುವ ಕರಗದ ನಾರನ್ನ ಇದು ಅತಿ ವೇಗವಾಗಿ ಕರಗಿಸುತ್ತೆ ಮತ್ತು ಕರುಳಿನಲ್ಲಿ ಆಹಾರ ಸುಲಭವಾಗಿ ಚಲಿಸಿ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತೆ. ಮತ್ತು ನಮ್ಮ ದೇಹದಲ್ಲಿ ಯಾವುದೇ ಆಹಾರ ಜೀರ್ಣವಾಗಿಲ್ಲ ಅಂದ್ರೆ ಖರ್ಜೂರವನ್ನು ಹೆಚ್ಚಾಗಿ ತಿನ್ನುವುದರಿಂದ ಜೀರ್ಣಕ್ರಿಯೆ ಸರಾಗವಾಗಿ ಸಾಗುತ್ತೆ ಮತ್ತು ಮೂತ್ರ ವಿಸರ್ಜನೆ ಕೂಡ ಇದು ಸಹಾಯ ಮಾಡುತ್ತೆ. ಮೂಳೆಗಳು ಗಟ್ಟಿ ಮಾಡೋದ್ರಲ್ಲಿ ಮತ್ತು ಮೂಳೆಗಳ ಬಿರುಕನ್ನು ಕಡಿಮೆ ಮಾಡೋದ್ರಲ್ಲಿ ಖರ್ಜೂರ ಉತ್ತಮವಾದಂತಹ ಪಾತ್ರವನ್ನು ವಹಿಸುತ್ತೆ. ಇದರ ಜೊತೆಗೆ ಆಂಟಿ ಆಕ್ಸಿಡ್ ಹಾಲು ಮತ್ತು ಖರ್ಜೂರದಲ್ಲಿ ಹೇರಳವಾಗಿ ಇರುತ್ತೆ. ಇದು ನಮ್ಮ ದೇಹಕ್ಕೆ ಉತ್ತಮ. ಅದರ ಜೊತೆಯಲ್ಲಿ ಮೆಗ್ನೀಶಿಯಂ ಗಂಧಕದ ಅಂಶಗಳು ಖರ್ಜೂರದಲ್ಲಿ ಮತ್ತು ಹಾಲಿನಲ್ಲಿ ಹೆಚ್ಚಾಗಿರುವುದರಿಂದ ಇದು ನಮ್ಮ ದೇಹಕ್ಕೆ ಹೆಚ್ಚು ಪೋಷಕಾಂಶಗಳನ್ನು ಕೊಡುವುದಕ್ಕೆ ಸಹಾಯವಾಗುತ್ತೆ. ಮನುಷ್ಯನಿಗೆ ಅತಿ ಹೆಚ್ಚಾಗಿ ಮಾನಸಿಕ ಒತ್ತಡ ಕಾಡುತ್ತೆ. ಆ ಮಾನಸಿಕ ಒತ್ತಡದಿಂದ ಹೊರಬರೋದಕ್ಕೆ ಈ ಖರ್ಜೂರ ಸಹಾಯ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಬಿ ಹೇರಳವಾಗಿ ಇರುವುದರಿಂದ ಇಷ್ಟೆಲ್ಲ ಉಪಯೋಗಗಳನ್ನು ನಾವು ಖರ್ಜೂರ ಮತ್ತು ಹಾಲನ್ನು ಪ್ರತಿನಿತ್ಯ ಸೇವಿಸೋದ್ರಿಂದ ಪಡೆಯಬಹುದು. ಮತ್ತೆ ಈ ಖರ್ಜೂರ ಮತ್ತು ಹಾಲನ್ನು ಹೇಗೆ ಬಳಸೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖರ್ಜೂರವನ್ನು ಅಂದರೆ ಒಂದು ದಿನಕ್ಕೆ 7 ಖರ್ಜೂರವನ್ನು ತೆಗೆದುಕೊಂಡು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಲಿನ ಜೊತೆಯಲ್ಲಿ ಬೆರೆಸಿ ಅದನ್ನು ಮಿಕ್ಸಿಯಲ್ಲಿ ಹಾಕಿಕೊಂಡು ಅದನ್ನು ಪ್ರತಿ ದಿನ ಬೆಳಗ್ಗೆ ಎದ್ದ ತಕ್ಷಣ ದೇಹಕ್ಕೆ ಸೇವಿಸಬೇಕಾಗುತ್ತೆ. ಇದು ನಮ್ಮ ದೇಹಕ್ಕೆ ಉತ್ತಮ ಫಲಿತಾಂಶವನ್ನು ನೀಡುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಖರ್ಜೂರ ಮತ್ತು ಹಾಲನ್ನು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಸಿಗುವ ಆರೋಗ್ಯಕರ ಲಾಭಗಳ ಬಗ್ಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.